ನೀವು ಮುಖ್ಯಮಂತ್ರಿ ಆದಾಗ ಸಂಪೂರ್ಣವಾಗಿ 32-34 ಜನ ಸಚಿವರು ಕೂಡ ಮಾಡ್ತಿರೋದು ಮಂತ್ರಿಮಂಡಲ ಇದ್ರೆ ಎಫೆಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಅನುಕೂಲ ಆಗ್ತದೆ. ಲೋಕಸಭೆ ಚುನಾವಣೆಗೆ ಪೂರಕವಾಗುತ್ತೆ ಸರ್. ಲೋಕಸಭೆ ಚುನಾವಣೆ ಅಂತಲ್ಲ, ನಾವು ಜನರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು. ಅದಕ್ಕೋಸ್ಕರ ಎಫೆಕ್ಟಿವ್ ಆಗಿ ಜನಗಳಿಗೆ ಸ್ಪಂದಿಸ್ತಕ್ಕಂಥ, ಜನಗಳ ಆಸೋತ್ರಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ. ಸಾಕಷ್ಟು ಟೀಕೆಗಳು ನಡೀತಾ ಇತ್ತು, ಆದರೆ ನೀವಂತೂ ಮಾಡಲಿ ಸಂಪುಟ ಕ್ಲೀನ್ ಮಾಡ್ತೀವಿ ಅನ್ನೋ ನಿಮ್ಮ ನಂಬಿಕೆ ಕೂಡ ಇತ್ತು ಸರ್. ಸಾಕಷ್ಟು ಜನ ವಿರೋಧ ಪಕ್ಷವು ಟೀಕೆ ಮಾಡ್ತಾ ಇದ್ರು, ಇದು ಕ್ಯಾಬಿನೆಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಗಲಾಟೆಗಳಾಗ್ತಾ ಇದೆ, ಅದು ಇದು ಅಂತೇಳಿ. ಆದರೆ ಅವರೆಲ್ಲರಿಗೂ ಉತ್ತರ ಕೊಟ್ಟಿದ್ರಿ ನೀವು. ಯಡಿಯೂರಪ್ಪ ಎಷ್ಟು ದಿನ ಇದ್ದರು ಒಬ್ಬರೇ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ? ಟೀಕೆ ರಾಜಕಾರಣಕ್ಕೋಸ್ಕರ ಮಾಡ್ತಾರೆ. ನಾವು ನುಡಿದಂತೆ ನಡೆಯೋರು, ಗೊತ್ತಾಯ್ತಾ? ನುಡಿದಂತೆ ನಡೆಯೋರು. ಹಿಂದೆ ನಾವು ಏನ್ ಮಾತು ಕೊಟ್ಟಿದ್ದೋ ಅದ್ ನಡ್ಕೊಂಡಿದೀವಿ, ಈಗಲೂ ಕೂಡ ನಡ್ಕೊಂಡು. ಸರ್, ಅವರ ಟೀಕೆಗಳು ಟೂ ತುಂಬಾ ಅರ್ಲಿ ಅನ್ಸಲ್ವಾ? ನೀವೇ ತೀರ್ಮಾನ ಮಾಡಿ. ಇದಿಷ್ಟು ಸಿದ್ದರಾಮಯ್ಯವರ ಮತ ಯಾಕಂದ್ರೆ ಈಗ ಯಡಿಯೂರಪ್ಪರು ಕೂಡ ಯಾವ ರೀತಿ ಆಗಿದ್ರು, ಯಾಕಂದ್ರೆ ಸಂಪೂರ್ಣವಾದ ಸಂಪುಟ ಇದ್ರೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.